ಲೀಲಾವತಿಯವರು ಅದ್ಭುತವಾದಂಥ ನೀತಿ. ಇಡೀ ಕನ್ನಡ ಚಿತ್ರರಂಗಕ್ಕೆ ಭಾರಿ ಶಕ್ತಿಯನ್ನು ತಂದುಕೊಟ್ಟಂತ ನಟಿ. ಒಳ್ಳೆ ಒಳ್ಳೆಯ ಚಿತ್ರಗಳಲ್ಲಿ ಪಾತ್ರ ಮಾಡಿದವರು. ಇಡೀ ಚಿತ್ರರಂಗದ ದೊಡ್ಡ ಗ್ಲ್ಯಾಮರ್ ಭಾರಿ ಆ ಇಮ್ಮನ್ ನೋಡೋದಕ್ಕೆ, ಲೀಲಾವತಿ ನೋಡೋದಕ್ಕೆ ಆ ಕಾಲದಲ್ಲಿ ಹುಚ್ಚದ್ದು ಕುಣಿತಾ ಇದ್ರು ಜನ. ಸುಮಾರು 60 ವರ್ಷದ ಹಿಂದೆ ಡಾಕ್ಟರ್ ರಾಜ್ಕುಮಾರ್, ಜಿಐಎ, ನರಸಿಂಹರಾಜು, ಬಾಲಕೃಷ್ಣ ಇವರೆಲ್ಲರೂ ಸುಮಾರು 40 ಜನ ಕಲಾವಿದರು ನನ್ನ ಜೊತೆಯಲ್ಲಿ ಬೆಂಗಳೂರಿನಲ್ಲಿ ನಾಟಕಗಳು, ಗುಬ್ಬಿ ಕಂಪನಿಯಲ್ಲಿ ನಾಟಕ, ಟೌನ್ ಹಾಲಲ್ಲಿ ನಾಟಕ, ದೊಡ್ಡಬಳ್ಳಾಪುರದಲ್ಲಿ ನಾಟಕ, ಎಚ್ ಎಂ ನಾಯ್ಕ ಸಾವುಕಾರ ನಾಟಕ, ರಾಜ್ಕುಮಾರ್ ಎಚ್ ಎಂ ನಾಯ್ಕನ ಪಾತ್ರ ಮಾಡುವರು, ಸಾವುಕಾರರು ಸಾವುಕಾರನ ಮಗನ ಪಾತ್ರ ಮಾಡುವರು. ಆ ಸಂದರ್ಭದಲ್ಲಿ ಇಡೀ ಚಿತ್ರರಂಗದಲ್ಲಿ ಆ 4 ಜನ ಭಾಳ ಪ್ರಸಿದ್ಧಿ ಮತ್ತು ಹೆಚ್ಚು. ಇವರೆಲ್ಲರನ್ನೂ ಕರೆಸಿ ಕರ್ನಾಟಕದಲ್ಲಿ ಓಡಾಡಿಸಿ ಹೊಸ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಚೈತನ್ಯವನ್ನು ತಂದದ್ದಾಯಿತು. ಅದಾದ ಮೇಲೆ ನರಸಿಂಹರಾಜು, ಬಾಲಕೃಷ್ಣ, ಜಿ ವಿ ಅಯ್ಯರ್ ಇವರುಗಳು ರಣಧೀರ ಕಂಠೀರವ ಅಂತ ಚಿತ್ರ ತೆಗೆದರು. ಸ್ವಂತ ಇದು ಅವ್ರದ್ದೇ ಸ್ವಂತ ಚಿತ್ರ, ಸ್ವಂತ ಚಿತ್ರ, ರಾಜ್ಕುಮಾರ್ ಅವರ ಸ್ವಂತ ಚಿತ್ರದಲ್ಲಿ ಮೊದಲನೇ ಚಿತ್ರದಲ್ಲಿ ಪಾತ್ರ ಮಾಡಿದವರು ಲೀಲಾವತಿ. ಇದು ಹೆಗ್ಗಳಿಕೆ, ನಾಡಿನ ಹೆಗ್ಗಳಿಕೆ. ಮಗ ತಾಯಿಗೆ ತಕ್ಕಂತೆ ಮಗ. ಯಾರಾದರೂ ಚಿತ್ರ ತೆಗೆಯವರಿದ್ದರೆ, ಪುಸ್ತಕ ಬರೆಯವರಿದ್ದರೆ ಮಗನ ಮೇಲೆ ಒಂದು ಪುಸ್ತಕ ಬರೀಬೇಕು, ಮಗನ ಮೇಲೆ ಒಂದು ಪುಸ್ತಕ ಬರೀಬೇಕು. ನಾನು ನಿರಂತರವಾಗಿ ನಾನು ಇವರನ್ನು ನೋಡ್ಕೊಂಡು ಬರ್ತಾ ಇದ್ದೀನಿ. ನನಗೂ ತಾಯಿ ಮೇಲೆ, ನನ್ನ ತಾಯಿ ಮೇಲೆ ನನಗೂ ಭಾಳ ಪ್ರೀತಿ. ನನ್ನ ತಾಯಿಯ ಹೆಸರಿನಲ್ಲಿ ಭಾರಿ ದೊಡ್ಡ ದೇಗುಲವನ್ನೇ ಕಟ್ಸಿದ್ದೀನಿ ನಾನು, ಯಾರಿಗೂ ಹೇಳಿಲ್ಲ. ಭಾರಿ ದೊಡ್ಡ ದೇಗುಲ ನಮ್ಮ ಜಮೀನಿನಲ್ಲಿ. ಪ್ರತಿದಿನ ಪೂಜೆ, ಶಿವಲಿಂಗ ಎಲ್ಲವನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಇದು ಕರ್ನಾಟಕದ ದೇಶದಲ್ಲೇ ಯಾರಿಗೂ ನಾನು ಹೇಳಿಲ್ಲ, ಇವತ್ತು ಇದನ್ನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಇಂಥ ಒಬ್ಬ ಸತ್ಯವಂತ, ಪ್ರಾಮಾಣಿಕ, ಪ್ರೀತಿ ನಂಬಿಕೆಗೆ ಪಾತ್ರರಾದಂಥ ಮಗ, ತಾಯಿಗೆ ತಕ್ಕಂಥ ಮಗ. ಅವರಿಗೆ ಒಳ್ಳೆಯದಾಗಲಿ, ಲೀಲಾವತಿಯವರ ಆತ್ಮಕ್ಕೆ ಶಾಂತಿ ದೊರಕಲಿ. ಗೋವಿಂದ ಅವರು ನನ್ನ ಜೊತೆಯಲ್ಲಿ ದಯಮಾಡಿಸಿದ್ದಾರೆ. ಗೋವಿಂದ ಕರ್ನಾಟಕ ಚಿತ್ರರಂಗಕ್ಕೆ ಅಪಾರವಾಗಿ ಕೆಲಸ ಮಾಡಿರ್ತಕ್ಕಂಥ ಅವರು ನನ್ನ ಜೊತೆಯಲ್ಲಿ ಬಂದಿರೋದು. ಬಹಳ ವರ್ಷಗಳ ಕಾಲ ಚಿತ್ರರಂಗದಲ್ಲೇ ಬೆಳೆದು ಚಿತ್ರರಂಗದ ಬಳುವಳಿಯಾಗಿ ಒಂದು ಹೊಸ ಶಕ್ತಿಯಾಗಿ ನಮ್ಮಲ್ಲಿ ಇದ್ದಾರೆ. ಇದು ನನಗಂತೂ ಭಾಳ ಸಂತೋಷ. ಇವರು ಯಾವ ಗಳಿಗೆಯಲ್ಲಿ ನೀವು ನನ್ನನ್ನು ನೆನೆಸಿದಾಗ ನಾನಂತೂ ನಿಮ್ಮ ಜೊತೇಲಿ ಇರ್ತೀನಿ, ಭಾಳ ಪ್ರೀತಿಯಿಂದ ಇರ್ತೀನಿ, ಅಭಿಮಾನದಲ್ಲಿ ಇರ್ತೀನಿ. ಇದು ಇದಕ್ಕಿಂತ ಹೊಸ ಒಂದು ಕಾವ್ಯ, ಕತೆ, ಕಾದಂಬರಿ ಇನ್ನೊಂದಿಲ್ಲ. ಇದನ್ನು ನಿಜವಾಗಲೂ ತಾಯಿಗೆ ತೋರಿದಂಥ ಗೌರವವನ್ನು ಅದ್ಭುತವಾಗಿ ಚಿತ್ರ ತೆಗಿಬೇಕು. ಯಾವ್ಯಾವುದೋ ಚಿತ್ರ ತೆಗಿಯೋಕೆ ಹೋಗಬೇಡಿ, ಇದನ್ನು ತೆಗೀರಿ. ಯಾರು ತೆಗೆಯೋರಿದ್ದರೆ, ಸಿನಿಮಾ ತೆಗೆಯೋರಿದ್ದರೆ ಇದೊಂದು ತೆಗೀರಿ. ಲೀಲಾವತಿಯೇ ಒಂದು ಕತೆ, ಮಗನ್ನೇ ಒಂದಿದ್ದು, ತಾಯಿಗೆ ತಕ್ಕಂತೆ ಮಗ, ತೆಗೀರಿ. ಈಗ ಯಾವ್ಯಾವುದೋ ಕೆಲಸಪ್ಪಾರ ಚಿತ್ರಗಳೆಲ್ಲ ಬರ್ತವೆ, ಈ ಚಿತ್ರ ತೆಗೆದು ಇದನ್ನು ನಾಡಿಗೆ ಅರ್ಪಣೆ ಮಾಡಿ ಚಲನಚಿತ್ರ ವಾಣಿಜ್ಯ ಮಂಡಳಿಗೂ ನಾನು ಸಲಹೆ ಕೊಡ್ತೀನಿ. ನಿಮ್ಗೆ ಯಾರು ಚಿತ್ರ ತೆಗೆಯೋರು ಬಂದರೆ ಅವ್ರಿಗೆ ಹೇಳಿ ಈ ಚಿತ್ರ ತೆಗೀರಿ ಅಂತ ಹೇಳಿ. ನಾನಂತೂ ಬಹಳ ಅತ್ಯಂತ ಗೌರವವಾಗಿ ಇವ್ರನ್ನ ನೋಡ್ತಾ ಇದ್ದೀನಿ. ಈ ಚಿತ್ರ
ತೆಗೆಯೋದಾದರೆ ತೆಗೆಯೋ ದಿವಸನೂ ನಾ ಬರ್ತೀನಿ, ಚಿತ್ರ ಬಂದ ಮೇಲೂ ನಾ ಬರ್ತೀನಿ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ. ಈ ನಾಡಿನ ಪರವಾಗಿ ಅವರ ಆತ್ಮಕ್ಕೆ ನಾವು ಅದ್ಭುತವಾದ ಶಾಂತಿಯನ್ನು ಕೋರ್ತೇನೆ. ನಮಸ್ಕಾರ. ಈ ನಾಡಿನ, ಈ ದೇಶದ ಜನ ಮೆಚ್ಚಿಕೊಂಡಂಥ ಅದ್ಭುತ ಕಲಾವಿದರಲ್ಲಿ ಒಂದು ಕಡೆ ರಾಜ್ಕುಮಾರ್ ಆದರೆ ಇನ್ನೊಂದು ಕಡೆ ಲೀಲಾವತಿಯವರು, ಬಾಲಕೃಷ್ಣ ನರಸಿಂಹರಾಜು, ಇವಿಐಆರ್, ಇವರೆಲ್ಲ ಒಂದು ಸಾಲಿನಲ್ಲಿ ನಿಲ್ತಾರೆ. ವೀರಕೇಸರಿ, ನಾನು ಚಿಕ್ಕ ವಯಸ್ಸಿನಲ್ಲಿ ಸ್ವಾಭಿಮಾನದ ನಲ್ಲೆ ಆ ಹಾಡಿಗೆ ಇಡೀ ಜನ ಹುಚ್ಚೆದ್ದು ಕುಡಿತಾ ಇದ್ದೆ. ಎಂಥ ನಟನೆ! ಭಕ್ತ ಕುಂಬಾರ ಯಾರಾದರೂ ನೋಡಿದರೆ ಅವರ ಕಲಾ ಸೇವೆ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಭಕ್ತ ಕುಂಬಾರದಲ್ಲಿ ಅವರಿಬ್ಬರು ಪಾತ್ರಗಳು ಕೂಡ ಹೇಳಿ ಮಾಡಿಸ್ತೀನಿ. ಹಾಗಾಗಿ ಇವತ್ತು ಅವರು ನಮ್ಮ ಜೊತೆ ಇಲ್ಲ. ಒಂದು ಕೊನೆಯ ಕೊಂಡಿನ ನಾವು ಕಳ್ಕೊಂಡಿದ್ದೀವಿ. ಇವತ್ತು ವಿನೋದ್ ರಾಜ್ ನಮ್ಮ ಜೊತೆ ಇದ್ದಾರೆ. ಬೆಂಗಳೂರಿಗೆ ಬಂದಾಗ ಹಲವಾರು ರಾಜ್ಯೋತ್ಸವಗಳಿಗೆ ಕರ್ಕೊಂಡೋಗಿ ಅವ್ರನ್ನ ನಾನು ಮಾತಾಡಿಸಿದ್ದು, ಡ್ಯಾನ್ಸ್ ಮಾಡಿಸಿದ್ದುಂಟು. ನಮ್ಮ ನಾಯಕರು ಒಂದು ಒಳ್ಳೆ ಮಾತು ಹೇಳಿದ್ದಾರೆ. ಒಂದು ಚಿತ್ರ ತೆಗೆಯೋದಾದರೆ ಅವ್ರ ಮೇಲೆ ಒಂದು ತೆಗಿರಿ ಅಂತ ಹೇಳ್ಬಿಟ್ಟು ನಿಜವಾಗಿ ಇದೊಂದು ಆದರ್ಶ. ಈ ನಾಡಿಗೆ ವಿನೋದ್ ರಾಜ್ ಒಂದು ಆದರ್ಶ, ಒಂದು ಶಕ್ತಿ, ಈಗಿನ ಪೀಳಿಗೆಗೆ ಒಂದು ಆದರ್ಶ ವ್ಯಕ್ತಿ ಆಗ್ತಾರೆ ಅಂತ ಹೇಳ್ಬಿಟ್ಟು ನಾನಾದರೂ ಅಂದ್ಕೊಂಡಿದ್ದೀನಿ. ಭಗವಂತ ಅವ್ರಿಗೆ ಆ ಶಕ್ತಿಯನ್ನು ಕೊಟ್ಟು, ಯಾಕೆ ಅಂತ ಹೇಳಿದರೆ ಅವ್ರು ಅವಾಗವಾಗ ಹೇಳ್ತಾ ಇದ್ದೀವಿ, ನಾನು ಒಂಟಿಯಾಗಿದೆ ಅಂತ. ಇಡೀ ಚಿತ್ರರಂಗ, ಇಡೀ ಕರ್ನಾಟಕ ನಿಮ್ಮ ಜೊತೆ. ನೀವು ಆ ಥರ ಅಂದ್ಕೋಬೇಡಿ, ಖಂಡಿತ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ. ಭಗವಂತ ಲೀಲಾವತಿ ಅಮ್ಮವರ ಆತ್ಮಕ್ಕೆ ಶಾಂತಿ ಕೊಡಲಿ.